ಎಲ್ಲರೂ ಸಹಿತ ಇದರ ನಾಯಕತ್ವವನ್ನು ವಹಿಸಿ ಇದಕ್ಕೆ ಒಂದು ಮೂರ್ತಿ ಸ್ವರೂಪವನ್ನು ಕೊಟ್ಟು ಕರ್ನಾಟಕದ ಲಕ್ಷಾಂತರ ಮಕ್ಕಳಿಗೆ ಈ ಒಂದು ಸ್ಕೌಟ್ ಗೈಡ್ಸ್ನ ಜ್ಞಾನವನ್ನು ಕೊಟ್ಟಂತ ದೇಶಪ್ರೇಮ ಸರ್ವಧರ್ಮಗಳಿಗೆ ಗೌರವಿಸ್ತಕ್ಕಂಥದ್ದು ಶಿಸ್ತು ಮತ್ತು ಪ್ರಕೃತಿಯ ಆರಾಧನೆ ಮಾಡ್ತಕ್ಕಂಥದ್ದು ಅದನ್ನು ಕಾಪಾಡ್ತಕ್ಕಂಥದ್ದು ಸಹಬಾಳ್ವೆ ಇದೆಲ್ಲದಕ್ಕೂ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಬಾಲ ಸ್ಕೌಟ್ಸ್ ಅಂಡ್ ಗೈಡ್ಸ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಕುಟುಂಬಗಳು ಇದಕ್ಕೋಸ್ಕರ ದುಡ್ದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರೋ ವಿಚಾರ. ಪ್ರಸ್ತುತ ರಮೇಶ್ ಶಾಸ್ತ್ರಿಯವರ ಮಾರ್ಗದರ್ಶನದಲ್ಲಿ ನಿತಿನ್ ಕುಮಾರ್ ಅವರು, ಇನ್ನು ಅನೇಕ ಮುಖಂಡರುಗಳು, ಕಾರ್ತಿಕ್ ಚಂದ್ರಶೇಖರ್ ಅವರು, ಪರಮೇಶ್ವರ್ ಅವರು ಇತಿಹಾಸದಲ್ಲಿ ಬರೀಬೇಕು ಅಂತ ಹೇಳಿದಾಗ ಸ್ಕೌಟ್ ಗೈಡ್ಸಿನ ಇತಿಹಾಸವನ್ನು ಬರೀಲೇಬೇಕಾಗ್ತದೆ. ಸ್ಕೌಟ್ ಗೈಡ್ಸ್ನ ಜಾಂಬೂರಿ ನಡೆದಿರತಕ್ಕಂಥ ಕ್ರಮಗಳನ್ನು ಶಿವಮೊಗ್ಗ ಜಿಲ್ಲೆಯವರು ನಡೆಸಿಕೊಟ್ಟಿದ್ದಾರೆ. ಈ ಒಂದು ಜಾಂಬೂರಿಯ ಬಗ್ಗೆ ನಮ್ಮ ನಾಯಕರು ಈ ಮನ್ಮಾನಾಳ್ವಾರವರು ತಮಗೆ ಉದ್ದೇಶಿಸಿ ಈ ಸಾಂಸ್ಕೃತಿಕ ಮೇಳ ಯಾವ ರೀತಿ ಇರ್ತದೆ, ಜಾಂಬೂರಿಯೇ ಹೆಚ್ಚಿನ ಪ್ರತಿಭಾವಂತ ಭಾರತದ ಉತ್ತಮ ಪ್ರಜೆಗಳನ್ನಾಗಿ ಮಾಡತಕ್ಕಂಥ ಒಂದು ಕ್ರಿಯೆ ಇದು. ಅದರಿಂದ ತಾವು ಇದಕ್ಕೆ ವಿಷಯಗಳ ಅವಶ್ಯಕತೆಯೂ ಸಹ ಇದೆ. ನಮಗೆ ಭಾಳ ಸಂತೋಷ ಆಗಿತ್ತು ಅಂದರೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ನಮಗೆಲ್ಲ ಭಾಳ ಬೇಕಾಗಿರ್ತಕ್ಕಂಥವ್ರು, ಒಬ್ಬ ಸಮರ್ಥ ಜಿಲ್ಲಾಧಿಕಾರಿಗಳು, ಶಿಕ್ಷಣ ಇಲಾಖೆ ಮಂತ್ರಿಗಳು, ಡಿ ಡಿ ಪಿ ಅಧಿಕಾರಿಗಳು, ಡಿ ಡಿ ಪಿ ಡಿ ಜಿ ಪಿ ಯು ಬಿ ಒಗಳು ಅವರೆಲ್ಲರ ಅಧಿಕಾರ ಸಹಕಾರ ಭಾಳ ಮುಖ್ಯವಾಗಿರ್ತಕ್ಕಂಥ 900ಕ್ಕೂ ಹೆಚ್ಚು ಮಕ್ಕಳು ಈಗಾಗಲೇ ಬರಲಿಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಾವು 1000 ಮಕ್ಕಳು ಈ ಜಿಲ್ಲೆಯಿಂದ ಪಕ್ಕದಲ್ಲೇ ಇರೋದರಿಂದಾಗಿ ಭಾಗವಹಿಸ್ಬೋದು ಅಂತೇಳಿ ಟಾರ್ಗೆಟನ್ನು ಕೊಟ್ಟಿದ್ದೇವೆ. ಈಗಾಗಲೇ ನೀವೆಲ್ಲರೂ ಸೇರಿಕೊಂಡು ಸಹಕಾರದಿಂದ 900ಕ್ಕೂ ಹೆಚ್ಚು ಮಕ್ಕಳು ಎನ್ರೋಲ್ ಮಾಡ್ಕೊಂಡಿದ್ದಾರೆ.